ಎರಡನೇ ಟಿ ಟ್ವೆಂಟಿ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಬಂತು ದೊಡ್ಡ ಸುದ್ದಿ. ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದರು ಗಂಭೀರ್ ಮತ್ತು ಸೂರ್ಯ. 9 ಸ್ಥಾನ ಖಚಿತ, ಉಳಿದ 2 ಸ್ಥಾನಗಳಿಗೆ 6 ಆಟಗಾರರಲ್ಲಿ ಜಗಳ. ಹಾಗಾದರೆ ಯಾವ 11 ಆಟಗಾರರು ಆಡಲಿದ್ದಾರೆ ಮತ್ತು ಯಾವ 4 ಆಟಗಾರರು ಹೊರಗಾಗಲಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಭಾರತ ತಂಡವು ಬಾಂಗ್ಲಾದೇಶವನ್ನು ಸೋಲಿಸಿ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಸುಲಭವಾಗಿ ಗೆದ್ದಿದೆ. ಈ ಪಂದ್ಯದಲ್ಲಿ ಹರ್ಷದೀಪ್ ಹಾಗೂ ವರುಣ್ ಚಕ್ರವರ್ತಿ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ಮಿಂಚಿದರು. ಹಾಗೆಯೇ ಬ್ಯಾಟಿಂಗ್ನಲ್ಲಿ ಮೊದಲಿಗೆ ಸಂಜು ಸ್ಯಾಮ್ಸನ್ ಬೌಂಡರಿ ಸಿಕ್ಸರ್ಗಳನ್ನು ಹೊಡೆದರು. ನಂತರ ನಾಯಕ ಸೂರ್ಯಕುಮಾರ್ ಯಾದವ್ ಬೌಂಡರಿ ಸಿಕ್ಸರ್ಗಳನ್ನು ಬಾರಿಸಿದರು. ಅಷ್ಟೇ ಅಲ್ಲದೆ ಕೊನೆಗೆ ಬಂದ ಹಾರ್ದಿಕ್ ಪಾಂಡ್ಯ ಅದ್ಭುತವನ್ನೇ ಮಾಡಿದರು. ಒಟ್ಟಾರೆ ಭಾರತ ತಂಡ ಈ ಪಂದ್ಯವನ್ನು ಸುಲಭವಾಗಿ ಗೆದ್ದು ಸರಣಿಯಲ್ಲಿ 1-0 ಮುನ್ನಡೆ ಪಡೆದಿದೆ. ಇದಾದ ನಂತರ ನಾಳೆ ಭಾರತ ತಂಡವು ಬಾಂಗ್ಲಾದೇಶದ ವಿರುದ್ಧ 2ನೇ ಟಿ ಟ್ವೆಂಟಿ ಪಂದ್ಯವನ್ನು ಆಡಬೇಕಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಅಭಿಮಾನಿಗಳು ಕುತೂಹಲದಿಂದ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾವುದಾದರೂ ಬದಲಾವಣೆಗಳು ಆಗುತ್ತಾ ಅಥವಾ ಯಾವ ಹೊಸ ಆಟಗಾರರಿಗೆ ಅವಕಾಶ ಸಿಗುತ್ತದೆ ಎಂದು ಯೋಚಿಸುತ್ತಿದ್ದಾರೆ. ಏಕೆಂದರೆ ಮೊದಲ ಪಂದ್ಯದಲ್ಲಿ 2 ಡೆಬ್ಯೂ ಆಗಿತ್ತು ಮತ್ತು ಆ 2 ಆಟಗಾರರು ಉತ್ತಮವಾಗಿ ಆಡಿದರು. ಅದರಲ್ಲಿನ ಒಬ್ಬ ಆಟಗಾರನ ಹೆಸರು ಮಯಂಕ್ ಯಾದವ್ ಹಾಗೂ ಮತ್ತೊಬ್ಬ ಆಟಗಾರನ ಹೆಸರು ನಿತೀಶ್ ರೆಡ್ಡಿ. ಏಕೆಂದರೆ ಮೊದಲ ಪಂದ್ಯದಲ್ಲಿ 2 ಹೊಸ ಆಟಗಾರರು ಮಯಂಕ್ ಯಾದವ್ ಹಾಗೂ ನಿತೀಶ್ ರೆಡ್ಡಿ ಡೆಬ್ಯೂ ಮಾಡಿದರು ಮತ್ತು ಇಬ್ಬರು ಶ್ರೇಷ್ಠ ಪ್ರದರ್ಶನ ನೀಡಿದರು. ಹೌದು ಸ್ನೇಹಿತರೆ, ಮಯಂಕ್ ಯಾದವ್ ಅವರು ತಮ್ಮ ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಮೊದಲ ಓವರ್ನಲ್ಲೇ ಮೇಡ್ ಇನ್ ಹಾಕಿದರು ಹಾಗೂ ನಂತರ 148 ಕಿಲೋಮೀಟರ್ ವೇಗದ ಬಾಲನ್ನು ಕೂಡ ಎಸೆದರು. ಹಾಗೂ ಮತ್ತೊಂದು ಕಡೆ ನಿತೀಶ್ ರೆಡ್ಡಿ ಅವರು ಕೂಡ ಉತ್ತಮವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅನ್ನು ಕೂಡ ಮಾಡಿದರು. ಮತ್ತು ಅಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಉತ್ತಮವಾದ ಬೆಂಬಲವನ್ನು ನೀಡುವ ಮೂಲಕ ಕೊನೆಯವರೆಗೂ ನಾಟ್ಔಟ್ ಆಗಿದ್ದರು. ಆದರೆ ಸ್ನೇಹಿತರೆ, ಡೆಬ್ಯೂ ಮಾಡಬೇಕಾದ ಇನ್ನೂ ಒಬ್ಬ ಬಾಲರ್ ಇದ್ದಾನೆ. ಅವರ ಹೆಸರು ಹರ್ಷಿತ್ ರಾಣಾ. ಎಲ್ಲರ ಮನಸ್ಸಿನಲ್ಲೂ ಕೆಕೆಆರ್ಗೆ 2024ರಲ್ಲಿ ಐಪಿಎಲ್ ಗೆಲ್ಲಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಹರ್ಷಿತ್ ರಾಣಾಗೆ ಟೀಮ್ ಇಂಡಿಯಾಗೆ ಆಡಲು ಅವಕಾಶ ಸಿಗುತ್ತದೋ ಅಥವಾ ಅವರು ಕೇವಲ ತಂಡದಲ್ಲೇ ಒಬ್ಬ ಆಟಗಾರನಾಗಿ ಉಳಿಯುತ್ತಾರೋ ಎಂಬ ದೊಡ್ಡ ಪ್ರಶ್ನೆ ಇದೆ. ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ, ಸುದ್ದಿಗಳ ಪ್ರಕಾರ ಈ ಪಂದ್ಯದಲ್ಲೂ ಹರ್ಷಿತ್ ರಾಣಾಗೆ ಅವಕಾಶ ಸಿಗುವುದು ಬಹಳ ಕಷ್ಟವೆಂದು ಎನಿಸುತ್ತಿದೆ. ಏಕೆಂದರೆ ಮಯಂಕ್ ಯಾದವ್ ಮತ್ತು ಹರ್ಷದೀಪ್ ಅವರಿಗೆ ಇನ್ನೊಂದು ಅವಕಾಶ ನೀಡಲಾಗುತ್ತದೆ. ಈ ಇಬ್ಬರು ಮೊದಲ ಟಿ ಟ್ವೆಂಟಿನಲ್ಲಿ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶಿಸಿದ್ದಾರೆ. ಹಾಗಾಗಿ ಹರ್ಷಿತ್ ರಾಣಾಗೆ ಅವರ ಸ್ಥಾನದಲ್ಲಿ ಅವಕಾಶ ಸಿಗುವುದು ಕಷ್ಟ. ಆದರೆ ಇನ್ನು ಕೆಲವು ಆಟಗಾರರ ಸ್ಥಾನದಲ್ಲಿ ಹೊಸ ಆಟಗಾರರಿಗೆ ಅವಕಾಶ ಸಿಗಬಹುದಾಗಿದೆ. ಹೌದು ಸ್ನೇಹಿತರೆ, ಮೊದಲ ಪಂದ್ಯದಲ್ಲಿ ರಿಯಾನ್ ಪರಾಗ್ಗೆ ಹೆಚ್ಚಿನ ಅವಕಾಶ ಸಿಕ್ಕಿರಲಿಲ್ಲ. ಏಕೆಂದರೆ ಅವರು ಬೌಲಿಂಗ್ ಅಥವಾ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಪಡೆಯಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಂಡದ ಕಾಂಬಿನೇಷನ್ನ ಬಗ್ಗೆ ಯೋಚಿಸಿದಾಗ ಅವರ ಸ್ಥಾನದಲ್ಲಿ ತಿಲಕ್ ವರ್ಮಾಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ತಿಲಕ್ ವರ್ಮಾ ಅವರು ಒಬ್ಬ ಬಲಗೈ ಬ್ಯಾಟ್ಸ್ಮನ್ ಆಗಿದ್ದು ತನ್ನ ಅತ್ಯುತ್ತಮವಾದ ಬ್ಯಾಟಿಂಗ್ನ ಮೂಲಕ ಯಾವುದೇ ಪಂದ್ಯವನ್ನು ಒನ್ ಸೈಡ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಈ ಪಂದ್ಯದಲ್ಲಿ ರಿಯಾನ್ ಪರಾಗ್ ಅನ್ನು ಆಡಿಸದಿದ್ದರೆ ಅವರ ಬದಲು ತಿಲಕ್ ವರ್ಮಾ ಅವರಿಗೆ ಅವಕಾಶ ಸಿಗುತ್ತದೆ. ಇದಲ್ಲದೆ ಮತ್ತೊಬ್ಬ ಸ್ಪಿನ್ನರ್ ಆದ ವರುಣ್ ಚಕ್ರವರ್ತಿ ಅವರು ಸುಮಾರು 3 ವರ್ಷಗಳ ನಂತರ ಟಿ ಟ್ವೆಂಟಿ ತಂಡಕ್ಕೆ ಮರಳಿದ್ದಾರೆ ಮತ್ತು ಮೊದಲನೇ ಪಂದ್ಯದಲ್ಲೇ 3 ವಿಕೆಟ್ ಪಡೆದಿದ್ದಾರೆ. ಅವರ ಬದಲಿಗೆ ರವಿ ಬಿಷ್ಣೋಯಿ ಅವರಿಗೆ ಅವಕಾಶ ಸಿಗಬಹುದು. ಏಕೆಂದರೆ ವರುಣ್ ಚಕ್ರವರ್ತಿ ಅವರು 1 ಪಂದ್ಯವನ್ನು ಆಡಿದ್ದಾರೆ ಮತ್ತು ಉತ್ತಮ ಪ್ರದರ್ಶನ ಕೂಡ ನೀಡಿದ್ದಾರೆ. ಆದ್ದರಿಂದ ಅವರ ಬದಲು ಮತ್ತೊಬ್ಬ ಉತ್ತಮ ಲೆಗ್ ಸ್ಪಿನ್ನರ್ ಆದ ರವಿ ಬಿಷ್ಣೋಯಿ ಅವರಿಗೆ ಅವಕಾಶ ಕೊಡಲಾಗುವುದು. ಒಂದು ವೇಳೆ ಈ ಬದಲಾವಣೆಗಳು ಸಂಭವಿಸಿದರೆ 2ನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತದೆ ಎಂದು ನಾವು ನಿಮಗೆ ತೋರಿಸುತ್ತೇವೆ. ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಅವರು ಈ ಪಂದ್ಯದಲ್ಲೂ ಓಪನಿಂಗ್ ಮಾಡುವ ಸಾಧ್ಯತೆ ಇದೆ. ನಂತರ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ನಿತೀಶ್ ಕುಮಾರ್ ರೆಡ್ಡಿ, ರಿಯಾನ್ ಪರಾಗ್ ಅಥವಾ ತಿಲಕ್ ವರ್ಮಾ ಅವರಲ್ಲಿ ಒಬ್ಬರು, ರಿಂಕು ಸಿಂಗ್, ವಾಷಿಂಗ್ಟನ್ ಸುಂದರ್, ವರುಣ್ ಚಕ್ರವರ್ತಿ ಅಥವಾ ರವಿ ಬಿಷ್ಣೋಯಿ ಅವರಲ್ಲಿ ಒಬ್ಬರು, ಹರ್ಷದೀಪ್ ಸಿಂಗ್ ಮತ್ತು ಮಯಂಕ್ ಯಾದವ್ ತಂಡದ ಭಾಗವಾಗಬಹುದು. ಮತ್ತೊಂದು ವಿಚಾರ ಏನೆಂದರೆ, ವಿಕೆಟ್ ಕೀಪರ್ ಈಗ ಸಂಜು ಸ್ಯಾಮ್ಸನ್ ಆಗಿದ್ದಾರೆ. ಮೊದಲ ಪಂದ್ಯದಲ್ಲಿ ಅವರು ಉತ್ತಮ ಬ್ಯಾಟಿಂಗ್ ಮಾಡಿದ್ದರು, ಆದ್ದರಿಂದ ಈ ಪಂದ್ಯದಲ್ಲೂ ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶ ದೊರೆಯಲಿದೆ. ಈ ಪಂದ್ಯದಲ್ಲೂ ಸಂಜು ಸ್ಯಾಮ್ಸನ್ ಮಿಂಚಿದರೆ ಮತ್ತು ಟೀಮ್ ಇಂಡಿಯಾ ಈ ಪಂದ್ಯವನ್ನು ಗೆದ್ದರೆ 3ನೇ ಟಿ ಟ್ವೆಂಟಿಯಲ್ಲಿ ಸಂಜು ಸ್ಯಾಮ್ಸನ್ಗೆ ವಿಶ್ರಾಂತಿ ನೀಡಲಾಗುವುದು. ಹಾಗೂ ಟೀಮ್ ಇಂಡಿಯಾದ 2ನೇ ವಿಕೆಟ್ ಕೀಪರ್ ಆಗಿರುವ ಮತ್ತು 15 ಆಟಗಾರರ ತಂಡದಲ್ಲಿ ಆಯ್ಕೆಯಾದ ಜಿತೇಶ್ ಶರ್ಮಾಗೆ ಅವಕಾಶ ಕೊಡಬಹುದು. ಜಿತೇಶ್ ಶರ್ಮಾ ಸಹ ಭಾರತಕ್ಕೆ ಹಲವು ಪಂದ್ಯಗಳನ್ನು ಆಡಿದ್ದಾರೆ. ಆದರೆ ಸಂಜುಗೆ ಈಗ ಅವಕಾಶ ಸಿಕ್ಕಿರುವುದರಿಂದ ಜಿತೇಶ್ ಶರ್ಮಾ ಕೂರಬೇಕಾಗುತ್ತಿದೆ. ಮತ್ತು ಇದೇ ರೀತಿ ರಿಯಾನ್ ಪರಾಗ್ ಬದಲಿಗೆ ಮುಂದಿನ ಪಂದ್ಯದಲ್ಲಿ ತಿಲಕ್ ವರ್ಮಾಗೆ ಅವಕಾಶ ಸಿಗಬಹುದು. ಹಾಗೂ ಅಷ್ಟೇ ಅಲ್ಲದೆ ಟೀಮ್ ಇಂಡಿಯಾ ಈ ಪಂದ್ಯವನ್ನು ಗೆದ್ದರೆ ವಾಷಿಂಗ್ಟನ್ ಸುಂದರ್ ಬದಲಿಗೆ ರವಿ ಬಿಷ್ಣೋಯಿ ಮುಂದಿನ ಪಂದ್ಯದಲ್ಲಿ ಆಡಬಹುದು. ಸ್ನೇಹಿತರೆ, ಒಂದಂತೂ ಖಚಿತ, 15 ಆಟಗಾರರಿಗೆ ಕನಿಷ್ಠ 1 ಪಂದ್ಯದಲ್ಲಿ ಅವಕಾಶ ದೊರೆಯುತ್ತದೆ. ಆದರೆ ಈಗ 2ನೇ ಟಿ ಟ್ವೆಂಟಿಯಲ್ಲಿ ಯಾರನ್ನು ಆಡಿಸಬೇಕು ಮತ್ತು ಯಾರನ್ನು ಬಿಡಬೇಕು ಎಂಬುದರ ಬಗ್ಗೆ ಗಂಭೀರ್ ಮತ್ತು ಸೂರ್ಯ ದೊಡ್ಡ ಗೊಂದಲದಲ್ಲಿದ್ದಾರೆ. ಏಕೆಂದರೆ ಇಬ್ಬರಿಗೂ ಅರ್ಥವಾಗುತ್ತಿಲ್ಲ ಈ ಪಂದ್ಯಕ್ಕಾಗಿ ಕಾಂಬಿನೇಷನ್ ಅನ್ನು ಚೇಂಜ್ ಮಾಡಬೇಕು ಅಥವಾ ಬೇಡವು ಎಂದು. ಸ್ನೇಹಿತರೆ, ಈ ಪಂದ್ಯದಲ್ಲಿ ನೀವು ಯಾವ ಪ್ಲೇಯಿಂಗ್ ಇಲೆವೆನ್ ಅನ್ನು ಆಡಿಸಲು ಬಯಸುತ್ತೀರಿ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ.